ಎಲ್ಲರಿಗೂ ನಮಸ್ತೆ ಇವತ್ತು ಜಯನಗರ ವಿಜಯ ಕಾಲೇಜ್ ಹತ್ರ ಇದೀನಿ ಏನಕ್ಕೆ ಅಂದ್ರೆ ಒಂದು 2-3 ದಿನದಿಂದ ಒಂದು ಸುದ್ದಿ ಹಬ್ಬಿದೆ ಕಾಲೇಜ್ ಅಲ್ಲಿ ಹುಡುಗಿಗೆ ಏನೋ ಒಂದು ಘಟನೆ ನಡೆದಿದೆ ಅತ್ಯಾಚಾರ ಆಗಿದೆ ರೇಪ್ ಆಗಿದೆ ಅನ್ನೋ ರೇಂಜ್ ಅಲ್ಲಿ ಈಚೆ ನ್ಯೂಸ್ ಗಳು ಹೋಗ್ತಾ ಇದೆ ಅದೆಲ್ಲ ಸುಳ್ಳು ಯಾಕೆ ಅಂದ್ರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟಿವಿ ಚಾನೆಲ್ಗಳಲ್ಲಿ ಏನೇನೋ ಓಡ್ತಾ ಇದೆ ಒಂದು ಹುಡುಗಿ ಜೀವನ ಅದು ಅದು ನಿಜ ಏನ್ ಸತ್ಯಾಂಶ ನಡೆದಿದೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಕಾಲೇಜಿನ ಸ್ಟೂಡೆಂಟ್ಸ್ ನ ಅವ್ರು ಏನ್ ಹೇಳ್ತಾರೆ ಅಂತ ನೀವೇ ಅವ್ರ ಬಾಯಿಂದ ಕೇಳಿ ಬನ್ನಿ ಸರ್ ತಮ್ಮ ಹೆಸರು ರೋಹಿತ್ ಮೊನ್ನೆ ಏನ್ ಇನ್ಸಿಡೆಂಟ್ ಆಯ್ತು ನಿಮ್ಗೆ ಗೊತ್ತಾ ಅದು ರೇಪ್ ಆಗಿದೆ ಅಂತ ಎಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು ರೇಪ್ ಆಗಿದೆ ಅಂತ ಎಲ್ಲ ಸುದ್ದಿ ಹಬ್ಬಿಸ್ತಾ ಇದ್ರೆ ನಿಮ್ಗೆ ಏನು ನಮ್ಗೂ ಅದೇ ಅನ್ಸಿದೆ ಎಲ್ಲ ಸುಳ್ಳು ಅಂತ ಬನ್ನಿ ಏನಂತ ಹೇಳಿದಾರೆ ಲೈಕ್ ರೇಪ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲರೂ ಅಂದ್ರೆ ಯಾರು ಲೈಕ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನಮಗೂ ಅಷ್ಟೇ ಗೊತ್ತಾಗಿರೋದು ಮಾತ್ರ ಬಾಯಿಂದ ಬಾಯಿಗೆ ಈ ಮಕ್ಕಳೆಲ್ಲ ಅನ್ಕೊಂತಾರ ಬಾಯಿಂದ ಬಾಯಿಗೆ ಹೋಗಿ ಹುಡುಗಿ ಕೆಟ್ಟ ಹೆಸರು ತರ್ತಾ ಇದೆ ಕಾಲೇಜ್ ಕೆಟ್ಟ ಹೆಸರು ತರೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದಾರೆ ಯಾಕೆಂದ್ರೆ ನಡೆದಿರೋ ಘಟನೆ ಅದಲ್ಲ ಇವಾಗ ಮಕ್ಕಳೆಲ್ಲ ಏನಂತ ಇದಾರೆ ಸರ್ ಬಾಯಿಂದ ಬಾಯಿಗೆ ಹೋಗ್ತಾ ಇದೆ ರೇಪ್ ಆಗಿದೆ ಅಂತ ಎಲ್ಲರೂ ಅನ್ಕೊಂತಾ ಇದಾರೆ ನಾನು ಅನ್ಕೊಂತಾ ಇದೀನಿ ಅಂತ ಹೇಳ್ತಾ ಸತ್ಯ ಅಲ್ಲ ಸತ್ಯ ಇರೋದೇನು ಆ ಹುಡುಗಿ ಒಂದು ಪ್ರೈವೇಟ್ ಅವ್ರ ಕಾಲೇಜ್ ವಾಶ್ರೂಮ್ ಹತ್ರ ಹೋಗಿದ್ರೆ ಅಲ್ಲಿ ಯಾರೋ ಒಂದು ಗೊತ್ತಿಲ್ದಿರೋ ಕಾಲೇಜ್ ಹುಡುಗನೂ ಅಲ್ಲ 40 ವರ್ಷದ ಯಾರೋ ಒಬ್ಬ ತಾತ ಗೊತ್ತಿಲ್ದಿರೋ ವ್ಯಕ್ತಿ ಬಂದು ಅವನ ಲಾಕ್ ಮಾಡ್ಕೊಂಡು ಜೋರ ಕಿರ್ಸಿದ್ರೆ ನೀನು ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದಾನೆ ಅಷ್ಟೊಳಗ ಹುಡುಗಿ ಜೋರ ಕೂಕೊಂಡಿದ್ದಕ್ಕೆ ಬೇರೆ ಮಕ್ಕಳೆಲ್ಲ ಓಡ್ ಬಂದು ಅವ್ನ ಡೋರ್ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಈಚೆ ಜನ ಮಕ್ಕಳು ಬಂದಿದ ತಕ್ಷಣ ಏ ಅವ್ನು ಲಾಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಅಷ್ಟೇ ಆಗಿದ್ದು ಇದು ನಡೆದಿರೋದು ಬರೀ 1.5 ನಿಮಿಷದಲ್ಲಿ ಮಾತ್ರ ಆ ಹುಡುಗಿಗೆ ಏನೂ ಆಗಿಲ್ಲ ಯಾವನು ಬಂದು ಅತ್ಯಾಚಾರ ಮಾಡಿಲ್ಲ ರೇಪ್ ಆಗಿಲ್ಲ ಏನೂ ಆಗಿಲ್ಲ ಸುಮ್ಮನೆ ಬಾಯಿಂದ ಬಾಯಿಗೆ ಜನ ತಲುಪಿಸೋದ್ರಿಂದ ಕಾಲೇಜ್ಗೂ ಕೆಟ್ಟ ಹೆಸರು ಬರ್ತಾ ಇದೆ ಮಕ್ಕಳಿಗೂ ಆ ಹುಡುಗಿ ಜೀವನ ಅದು ಆ ಹುಡುಗಿ ಜೀವನಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ದಯವಿಟ್ಟು ಇದನ್ನು ಜನ ಎಲ್ಲ ಅರ್ತ್ಕೋಬೇಕು ಮತ್ತು ಸ್ಟೂಡೆಂಟ್ಸ್ ಮೈನ್ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡಬೇಕು ಯಾರೋ ಏನೋ ಕಿವಿ ಬಾಯಿಂದ ಬಾಯಿಗೆ ಸುದ್ದಿ ಬಂತು ಅಂದ್ಬಿಟ್ಟು ಇದೇ ಆಗಿದೆ ಅಂತ ಹೇಳೋದಲ್ಲ ಸತ್ಯಾಂಶ ತಿಳ್ಕೊಳ್ಳಿ ಆ ಸತ್ಯಾಂಶ ಹೇಳಕ್ಕೆ ಮಾತ್ರ ನಾವು ಬಂದಿದ್ದೀವಿ ಈ ಘಟನೆ ಏನು ಅಂದರೆ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ವಿ ಸರ್ ಕಾಲೇಜ್ ಸಿಬ್ಬಂದಿ ಹತ್ರ ಮಾತಾಡಿದ್ವಿ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ವಿ ಮಾತಾಡಿ ಹೇಳಿದ್ಮೇಲೆ ಆ ಸ್ಟೇಟ್ಮೆಂಟ್ ಸತ್ಯಾಂಶ ತಿಳ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಹುಡುಗಿ ಜೀವನ ಸರ್ ಅದು ನಾವು ಒಂದು ಹೇಳೋದು ಯಾರೋ ಎಲ್ಲರೂ ಹೇಳ್ತಾ ಇದಾರೆ ಅಂತ ನಾವು ಒಂದು ಅಲ್ಲಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನಾನು ಒಂದು ವಿಡಿಯೋ ಮಾಡಿ ಬಿಡ್ಬೋದಾಗಿತ್ತು ಎಲ್ಲ ಚಾನಲ್ಗಳ ಥರ ಏ ಈ ಥರ ಆಗ್ತಾ ಇದೆಯಪ್ಪ ರೇಪ್ ಆಗ್ಬಿಟ್ಟಿದ್ಯಂತೆ ಅಂತ ಅದು ಸುಳ್ಳು ಸುಳ್ಳು ಸುದ್ದಿ ನಾವೇ ಕಪ್ಸೋಣ ಸತ್ಯಾಂಶ ತಿಳ್ಕೊಣ ಅಂತ ಇದೇ ವಿಜಯ ಕಾಲೇಜಿಗೆ ನಾವು ಬಂದಿದ್ವಿ ಬಂದು ಈ ಥರ ತಿಳ್ಕೊಂಡು ಮಾತಾಡ್ತಾ ಇದ್ದೀವಿ ಯಾಕೆ ಅಂದರೆ ಒಂದು ಹುಡುಗಿ ಜೀವನ ಸರ್ ಒಂದು ಕಾಲೇಜ್ ರೆಪ್ಯುಟೇಷನ್ ಅದು ಮಕ್ಕಳು ನೋಡಿ ಎಲ್ಲರೂ ಆಗಿದ್ಯಂತೆ ಅಂತೆ ಈ ಅಂತೆಕ್ಕಂತೆ ನಮಗೆ ಬೇಡ ಸತ್ಯಾಂಶ ಆಗಿರೋದಿಷ್ಟೇ ಆ ಹುಡುಗಿ ವಾಶ್ರೂಮ್ಗೆ ಹೋದಾಗ ಯಾರೋ ಒಬ್ಬ ಅದು ಕಾಲೇಜ್ ಹುಡುಗನ 40 ವರ್ಷದ ಯಾರೋ ಒಬ್ಬ ಗೊತ್ತಿಲ್ಲದಿರೋ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಬಂದು ಲಾಕ್ ಮಾಡಿದ್ದಾನೆ ಜ್ವರ ಕಿರ್ಸ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಅಷ್ಟರೊಳಗೆ ಕಾಲೇಜ್ ಸಿಬ್ಬಂದಿಯನ್ನ ಬಂದಿರೋ ಬರೋ ಅಷ್ಟೊತ್ತಿಗೆ ಇನ್ನು ಓಡೋಗಿದ್ದಾನೆ ಇಷ್ಟು ಮಾತ್ರ ಆಗಿದೆ ಇನ್ನೇನೂ ಆಗಿಲ್ಲ ಅದನ್ನ ದಯವಿಟ್ಟು ಜನನ ಮತ್ತೆ ನ್ಯೂಸ್ ಚಾನೆಲ್ಗಳು ಜನಗಳು ಸ್ಟೂಡೆಂಟ್ಸು ಕೆಟ್ಟ ಸಂದೇಶ ದಯವಿಟ್ಟು ಕೊಡಬೇಡಿ ಸರ್ ಹೇಳಿದ್ನಲ್ಲ ಸರ್ ಸತ್ಯ ಆಗಿರೋದಿಷ್ಟು ಸತ್ಯಾಂಶ ಆಗಿರೋದಿಷ್ಟು ಅವ್ನು FIR ದಾಖಲಾತಿ ಆಗಿದೆ ಅವ್ನು ಯಾರು ಅಂತ ಒಂದು ಫೋಟೋ ಲೀಕು ಆಗಿದೆ ಇನ್ ಕ್ಯಾಮ್ರಾದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ಅವ್ನು ಯಾರೋ ಒಂದು ಗೊತ್ತಾರೆ ಖಂಡಿತ ಅವ್ನಿಗೆ ಶಿಕ್ಷೆ ಆಗೇ ಆಗುತ್ತೆ ನನ್ನ ಪ್ರಯತ್ನ ಏನಂದ್ರೆ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸರ್ ಅವ್ನು ತಪ್ಪು ಮಾಡೋ ಸಿಕ್ಕಾಕೊಂಡೆ ಸಿಕ್ಕಾಕೊಂಡ್ರೆ ಏನೂ ಆಗುತ್ತೆ ಇಲ್ಲಿ ನಡೀತಾರ ಅದೇನು ಆ ಹುಡುಗಿಗೆ ಈ ಥರ ಆಗಿದೆ ಅಂತ ಆ ಥರ ಆಗಿದೆ ಅಂತ ಯಾಕೆ ತಪ್ಪು ಸುದ್ದಿಗಳು ಬೇಡ ಅಂತ ನಂದು ಸರ್ ನಾನು ಅದಕ್ಕೋಸ್ಕರ ನಾನು ಅದಕ್ಕೆ ಮಾತ್ರ ಧ್ವನಿ ಎತ್ತಕ್ಕೆ ನಾನು ಬಂದಿರೋ ಸರ್ ಒಂದು ಹುಡುಗಿ ಜೀವನ ಮಕ್ಕಳು ಸ್ಟೂಡೆಂಟ್ಸು ಯೂತ್ ಆಗಿರೋರು ಸತ್ಯ ತಿಳ್ಕೊಂಡು ಫೈಟ್ ಮಾಡಿ ಒಂದು ಜೀವನನ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನೋಡಿ ನೀವೆಲ್ಲ ವಿಜಯ ಕಾಲೇಜ್ ಸ್ಟೂಡೆಂಟ್ಸ್ ಅವರು ನೀವೇನೇನು ಸುಳ್ಳು ಸುದ್ದಿ ಹಬ್ಬಿಸ್ಕೊಂತ ಇದ್ರು ನೀವೇ ಆ ಹುಡುಗಿಗೆ ರೇಪ್ ಆಗಿದ್ಯಂತೆ ಹಾಗಂತೆ ಹೀಗಂತೆ ಅಂತ ಅದೆಲ್ಲ ಸುಳ್ಳು ಪೊಲೀಸರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತೆ ಪ್ರಿನ್ಸಿಪಲ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವನು ಯಾವನ ಬುದ್ಧಿ ಇಲ್ದಿರೋನು ಅರ್ಜೆಂಟ್ ಆಗಿರೋದಕ್ಕೆ ವಾಶ್ರೂಮ್ ಬಂದಿದ್ದಾನೆ ಗಾಬರಿ ಪಡ್ಕೊಂಡು ಚಿಲಕ ಹಾಕ್ಬಿಟ್ಟು ಓಡೋಗಿದ್ದಾನೆ ಅಷ್ಟು ಮಾತ್ರ ಆಗಿದೆ ಅವ್ರಿಗೆ ರೇಪ್ ಆಗೋದಾಗಲಿ ಇಲ್ಲ ಅತ್ಯಾಚಾರ ಟ್ರೈ ಮಾಡೋದಾಗಲಿ ಅದೆಲ್ಲ ಸುಳ್ಳು 40 ವರ್ಷದ ಮೇಲೆ ತಾತಪ್ಪ ಅವ್ನಿಗೆ ಬುದ್ಧಿನೂ ಇಲ್ಲ ಕರೆಕ್ಟ್ ಆಗಿ ಅಂತವನು ಗಾಬರಿ ಪಡ್ಕೊಂಡು ಓಡೋಗಿದ್ದಾನೆ ಅಷ್ಟೇ ಹೊರತು ರೇಪ್ ಆಗೋದಾಗಲಿ ಅಟೆಂಪ್ಟ್ ಮಾಡೋದಾಗಲಿ ಅದೆಲ್ಲ ಆಗಿಲ್ಲ ದಯವಿಟ್ಟು ನೀವು ಸ್ಟೂಡೆಂಟ್ಸ್ ಆದವರು ನಿಮಗೆ ನೀವೇ ಹೇಳ್ಕೊ ಬನ್ನಿ ಇವಾಗ ಅವಳಿಗೆ ರೇಪ್ ಆಗಿದೆ ಅಂತ ಮಚ್ಚ ಅಂತ ಹಿಂಗೆ ಹೇಳ್ಕೊ ಬಂದ್ರು ಆಗಿಲ್ವಂತ ಅದು ಸುಳ್ಳು ಅಂತ ನೀವು ಹಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಒಂದು ಹುಡುಗಿ ಜೀವನ ಉಳಿಯುತ್ತೆ ಗುರು ದಯವಿಟ್ಟು ಅದನ್ನ ನಿಮ್ ಕೆಲಸ ಇವತ್ತಿಂದನೇ ನಿಮ್ ಸ್ಟೇಟಸ್ಗೆ ಸ್ಟೋರಿಗೆ ಹಾಕೊಳಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ರಿ ಇದು ಫೇಕ್ ನ್ಯೂಸ್ ಏನು ಆಗಿಲ್ಲ ಹುಡುಗಿಗೆ ಗೊತ್ತಿಲ್ದಿರೋನ್ ಬಂದ ಹೋದ ಅಷ್ಟೇ ಅವ್ನ್ ಬಂದ ಗಾಬರಿಗೆ ಚಿಲ್ಕ ಹಾಕೊಂಡು ಓಡೋಗ್ಬಿಟ್ಟಿದ್ದಾನೆ ಹೆಣ್ಮಗು ನೋಡಿದ ತಕ್ಷಣ ಇನ್ನೇನು ಆಗಿಲ್ಲ ದಯವಿಟ್ಟು ನಿಮ್ ಸ್ಟೂಡೆಂಟ್ಸ್ ಆದವರು ಅದನ್ನ ಮಾಡ್ರಿ ಅವ್ರಿಗೆ ರೇಪ್ ಆಗೋದಾಗ್ಲಿ ಅತ್ಯಾಚಾರ ಅದೆಲ್ಲ ಅಷ್ಟು ಈಸಿ ಎಲ್ಲ ಗುರು ಸುಮ್ಮನೆ ಒಂದು ಹುಡುಗಿ ಜೀವನ ಹಾಳು ಮಾಡ್ಬೇಡ್ರಿ ನಿಮ್ ಸ್ಟೂಡೆಂಟ್ಸ್ ಎಲ್ಲ ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನೀವೇ ನಿಮ್ ಸ್ಟೋರಿಗಳಿಗೆ ಸ್ಟೇಟಸ್ಗಳಿಗೆ ಹಾಕೊಳ್ಳಿ ಓಕೆನಾ ಥ್ಯಾಂಕ್ ಯು